ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ ಕೇವಲ 1869 ಮತಗಳ ಅಂತರದಿಂದ ಜಯ ಗಳಿಸಿದಂತ ಹೆಚ್.ಕೆ. ಪಾಟೀಲ್ ಗೆ ಈ ಬಾರಿ ಇಲ್ಲಿನ ಗೆಲುವು ಅಷ್ಟು ಸುಲಭನ ಅಥವಾ ಈ ಬಾರಿ ಮೆಣಸಿನಕಾಯಿ ಘಾಟು ಹೆಚ್.ಕೆ. ಪಾಟೀಲ್ ಗೆ ತಗಲುತ್ತಾ ಅನ್ನೋ ಪ್ರಶ್ನೆ ಜೊತೆಗೆ ಇವತ್ತಿನ ಪವರ್ ಸೆಂಟರ್ ನ ಎರಡನೇ ಕ್ಷೇತ್ರ ಗದಗ ಮುದ್ರಣ ಕಾಶಿಯ ಸಮೀಕ್ಷೆ ನಡೆಯಿತು ಹಾಗಾದ್ರೆ ಎಷ್ಟು ಜನ ಕರೆ ಮಾಡಿದ್ದಾರೆ ಎಷ್ಟು ಜನ ಯಾರ ಪರವಾಗಿ ಮತ ನೀಡಿದ್ದಾರೆ ಈ ಕ್ಷೇತ್ರದಲ್ಲಿ ಗೆದ್ದು ಬರುವಂತ ರಣಕಲಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಕೂಡ ಅಂತ್ಯವಾಗಿದೆ ಮಧ್ಯಾನದಿಂದ ಗದಗ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಡೆಯತಾ ಇತ್ತು ಗದಗ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿದ್ದಾರೆ ಈ ಕ್ಷೇತ್ರದ ಬಲಾಬಲ ಹೇಗಿದೆ ಟ್ರೆಂಡ್ ಹೇಗಿದೆ ಈ ಕ್ಷೇತ್ರದಲ್ಲಿ ಗೆದ್ದು ಬಲೋ ರಣಕಲಿ ಯಾರು ಅನ್ನೋ ಪ್ರಶ್ನೆಗೆ ಪವರ್ ಟಿವಿ ಉತ್ತರವನ್ನು ಕಂಡುಕೊಂಡಿದೆ ಅದನ್ನ ನಿಮ್ಮ ಮುಂದಿಡುವ ಸಮಯ ಇದೀಗ ಬಂದಿದೆ ಒಂದ ಕಡೆಯಲ್ಲಿ ಗದಗ ಕ್ಷೇತ್ರದಿಂದ ಬ್ಯಾಕ್ ಟು ಬ್ಯಾಕ್ ಕರೆಗಳು ಬರ್ತಾ ಇತ್ತು ತಮ್ಮ ನೆಚ್ಚಿನ ಅಭ್ಯರ್ಥಿ ತಮ್ಮ ನೆಚ್ಚಿನ ಪಕ್ಷಕ್ಕೆ ಗದಗ ಕ್ಷೇತ್ರದಿಂದ ಸಾವಿರಾರು ಕರೆಗಳು ಬಂದವು ಪವರ್ ಟಿವಿಗೆ ಮಧ್ಯಾನದಿಂದಲೂ ಕರೆಗಳ ಮಹಾಪೂರ್ವೆ ಆಗಮಿಸ್ತಾ ಇತ್ತು ಬಿರುಸಿನ ಮತದಾನ ಕಂಡು ಬಂತು ಒಂದಿಷ್ಟು ಜನ ಕಾಂಗ್ರೆಸ್ಗೆ ಬಿಜೆಪಿಗೆ ಇನ್ನೊಂದಿಷ್ಟು ಜನ ವ್ಯಕ್ತಿಗತವಾಗಿ ಓಟನ್ನು ಕೊಡ್ತಾ ಹೋದ್ರು ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಪವರ್ ಟಿವಿ ಸಮೀಕ್ಷೆಯಲ್ಲಿ ಗೆಲ್ಲೋದು ಯಾರು ಅನ್ನೋದನ್ನು ನೋಡೋಣ 11538 ಒಟ್ಟು ಮತಗಳು ಇವತ್ತು ಚಲಾವಣೆ ಆಗಿದೆ ಎರಡನೇ ಕ್ಷೇತ್ರಕ್ಕೆ 10466 ಪುರುಷರು 1072 ಮಹಿಳೆಯರು ಒಟ್ಟಾರೆ ಕರೆ ಮಾಡಿ ತಮ್ಮ ಮತವನ್ನು ನೀಡಿದ್ದಾರೆ ಹಾಗಾದ್ರೆ ಯಾವ ಪಕ್ಷಕ್ಕೆ ಇವರ ಒಲವಿದೆ ಅನ್ನೋದನ್ನು ಗಮನಿಸ್ತಾ ಹೋದ್ರೆ ಪಕ್ಷೇತರರು ಈ ಕ್ಷೇತ್ರದಲ್ಲಿ 146 ಮತಗಳನ್ನು ಪಡೆದುಕೊಂಡಿದ್ರೆ ಬಿಜೆಪಿ 2442 ಮತಗಳನ್ನು ಪಡೆದುಕೊಂಡಿದೆ 2276 ಪುರುಷರು 166 ಮಹಿಳೆಯರು ಇಲ್ಲಿ ಬಿಜೆಪಿಗೆ ಓಟ್ ಹಾಕಿದ್ರೆ ಜೆಡಿಎಸ್ ಕೂಡ ನೀರಸ ಪ್ರದರ್ಶನವನ್ನು ತೋರಿದೆ 166 ಮತಗಳನ್ನು ಪಡೆದುಕೊಂಡಿದೆ 150 ಪುರುಷರು 16 ಮಹಿಳೆಯರು ಜೆಡಿಎಸ್ ಪರವಾಗಿ ಮತ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ 8784 ಮತಗಳು 7930 ಪುರುಷ ಮತ 854 ಮಹಿಳಾ ಮತಗಳ ಜೊತೆಗೆ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಳ್ಳೋ ಸೂಚನೆ ಇದೀಗ ಲಭಿಸ್ತಾ ಇದೆ ಶೇಕಡ 76ರಷ್ಟು ಮತಗಳು ಕಾಂಗ್ರೆಸ್ ಪರವಾಗಿ ಹೋಗಿದೆ ಬಿಜೆಪಿ ಕೇವಲ 21% ಮತಗಳನ್ನು ಪಡೆದುಕೊಂಡಿದೆ ಇನ್ನು ಜೆಡಿಎಸ್ 2% ಅದರ್ಸ್ ಇತರರು ಕೇವಲ 1% ಪಡೆದಿರಬಹುದು ಎಸ್ 1% ಮತಗಳನ್ನು ಇತರರು ಪಡೆದುಕೊಂಡಿದ್ದಾರೆ ಸೊ ಇಲ್ಲಿ ಬಹಳ ಕ್ಲಿಯರ್ ಆದಂಥ ರಿಸಲ್ಟ್ ಇದೆ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಜನ ಬೆಂಬಲ ವ್ಯಕ್ತವಾಗಿದೆ ಪವರ್ ಟಿವಿ ಸಮೀಕ್ಷೆಯಲ್ಲಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಭಾರತೀಯ ಜನತಾ ಪಕ್ಷ ಇನ್ನು ಮೂರನೇ ಸ್ಥಾನ ಜಾತ್ಯಾತೀತ ಜನತಾ ದಳ ಕೇವಲ 20 ಓಟ್ಗಳಿಂದ ಮೂರನೇ ಸ್ಥಾನ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ನಿಲ್ತಿದ್ದಾರೆ ಆಲ್ ಟುಗೆದರ್ ಒಟ್ಟಾರೆ ಸೊ ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಫಲಿತಾಂಶವನ್ನು ನಿಮ್ಮ ಮುಂದಿಟ್ಟಿವಿ ಗದಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗಿಂತ 6342 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಭಾರೀ ಮುನ್ನಡೆಯನ್ನು ಕಂಡಿದೆ ಸಮೀಕ್ಷೆ ಪ್ರಕಾರದಲ್ಲಿ ಗದಗದಲ್ಲಿ ಮತ್ತೆ ಹೆಚ್.ಕೆ. ಪಾಟೀಲ್ ಗದ್ದುಗೆ ಏರೋದು ಖಚಿತ ಅಂತ ಇದೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ಇದು ಗದಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನೀವು ಬಾರ್ ಗ್ರಾಫಿಕ್ ಅನ್ನು ಗಮನಿಸ್ತಾ ಇದ್ದೀರಿ 76% ಕಾಂಗ್ರೆಸ್ ಪಡೆದುಕೊಳ್ತಾ ಇದೆ 21% ಇಲ್ಲಿ ಬಿಜೆಪಿ ಪಡೆದುಕೊಂಡಿದೆ ಅಂದ್ರೆ ಓವರ್ ಆಲ್ 97% ಬಿಜೆಪಿ ಮತ್ತು ಕಾಂಗ್ರೆಸ್ ಹೋಗುತ್ತೆ ಇನ್ನು ಉಳಿದಿರುವಂತಹ 3% ಮತಗಳು ಇತರರು ಜೆಡಿಎಸ್ ಗೆ ಹಂಚಿಕೊಂಡು ಹೋಗುತ್ತೆ ಸೊ ಇಲ್ಲಿ ಬಿಜೆಪಿ ಕೂಡ ಗೆಲುವಿಗೆ ಯಾವುದೇ ಶ್ರಮ ಪಡ್ತಾ ಇಲ್ಲ ಅನ್ನೋದು ಗಮನಿಸ್ತಾ ಇದೀವೋ ಅಥವಾ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಚಾರಗಳು ಇಲ್ಲಿ ಬಿಜೆಪಿಗೆ ಎಫೆಕ್ಟ್ ಆಗಿದೆಯೋ ಅಥವಾ ಮೆಣಸಿನಕಾಯಿ ಅನಿಲ್ ಮೆಣಸಿನಕಾಯಿ ಈ ಕ್ಷೇತ್ರದಲ್ಲಿ ತನ್ನ ಚಾಪನ್ನು ಕಳೆದುಕೊಂಡಿದ್ದಾರೋ ಎಲ್ಲ ಪ್ರಶ್ನೆಗಳಿದೆ ಯಾಕಂದ್ರೆ ಈ ಹಿಂದೆ 2008ರಲ್ಲಿ ಬಿಜೆಪಿ ಜಯ ಗಳಿಸಿತ್ತು ಅದಾದ ಮೇಲೆ 2013 ಮತ್ತು 2018 ಎರಡು ಬಾರಿ ಕೂಡ ಹೆಚ್.ಕೆ. ಪಾಟೀಲ್ ಇಲ್ಲಿ ಜಯವನ್ನು ಸಾಧಿಸಿದ್ರು ಅದರಲ್ಲಿ 2018ರ ಚುನಾವಣೆಯಲ್ಲಿ ಹೆಚ್.ಕೆ. ಪಾಟೀಲ್ ಜಯ ಗಳಿಸಿದ್ದು ಕೇವಲ 2000 ಅಂದರೆ 1886 ಮತಗಳ ಅಂತರದಿಂದ ಸೊ ಈ ಬಾರಿ ಬಿಜೆಪಿ ಪ್ರಬಲ ಪೈಪೋಟಿಯನ್ನು ಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಜೊತೆಗೆ ಆ ಕ್ಷೇತ್ರದಲ್ಲಿರುವಂಥ ಟ್ರೆಂಡ್ಗಳು ಅಲ್ಲಿ ಆಗ್ತಾ ಇರುವಂಥ ಮಾತುಕತೆಗಳನ್ನು ಗಮನಿಸ್ತಾ ಇದ್ದಾಗಲೂ ಕೂಡ ಬಿಜೆಪಿ ಈ ಕ್ಷೇತ್ರವನ್ನು ಈ ಬಾರಿ ಅನಾಯಾಸವಾಗಿ ಗೆಲ್ಕೊಳ್ಳುತ್ತೆ ಗೆದ್ದು ಈ ಬಾರಿ ಕೆ.ಎಚ್. ಪಾಟೀಲ್ ಅವರು ಸಾರಿ ಹೆಚ್.ಕೆ. ಪಾಟೀಲ್ ಅವರು ಸೋತೇ ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ
ಈ ಟ್ರೆಂಡ್ ಉಲ್ಟಾ ಆದಂತ ಕಾಣ್ತಾ ಇದೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಹೇಳ್ತಾ ಇದೆ ಇಲ್ಲಿ ಮತ್ತೆ ಎಚ್ ಕೆ ಪಾಟೀಲ್ ಬಹಳ ಸುಲಭವಾದಂತಹ ಸ್ಪಷ್ಟ ಬಹುಮತದೊಂದಿಗೆ ಗೆದ್ದು ಬರ್ತಾರೆ ಬಹಳಷ್ಟು ದೊಡ್ಡ ಲೀಡನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ಹಾಗಂತ ಇಲ್ಲಿ ಬಿಜೆಪಿಯನ್ನು ಕಡೆಗಣಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಯಾಕಂದರೆ ಬಿಜೆಪಿ ಅಲ್ಲಿ ಬಾಯಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬಿಜೆಪಿಯ ವಿಚಾರಗಳಿದೆ ಅನಿಲ್ ಮೆಣಸಿನಕಾಯಿ ಇಲ್ಲಿ ಬಹಳ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಸೊ ಒಂದು ವೇಳೆ ಗೆಲುವು ಸುಲಭ ಅಂತ ಅಂದ್ಕೊಂಡು ಮತ್ತೆ ಎಚ್ ಕೆ ಪಾಟೀಲ್ ಬಹಳ ಸುಲಭವಾಗಿ ಎಲೆಕ್ಷನ್ನ ತೆಗೆದುಕೊಂಡ್ರು ಅಂತಂದರೆ ಬಿಜೆಪಿ ಇಲ್ಲಿ ಅದರ ಪ್ಲಸ್ಸನ್ನು ಅಥವಾ ಅದರ ಅವರ ಮೈನಸ್ಸನ್ನು ಇಲ್ಲಿ ಪ್ಲಸ್ಸಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಜೆ ಡಿ ಎಸ್ ಮತ್ತು ಇತರರು ಯಾವುದೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸದ್ಯದ ಟ್ರೆಂಡನ್ನು ಗಮನಿಸ್ತಾ ಇದ್ದರೆ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಬಿಜೆಪಿಗೆ ಈಗಲೇ ಒಂದು ಸೂಚನೆ ಕೊಡ್ತಾ ಇದೆ ಈ ಕ್ಷೇತ್ರವನ್ನು ಗದಗದನ್ನು ಕಾಂಗ್ರೆಸ್ ಗೆದ್ದುಕೊಳ್ತಾ ಇದೆ ಇನ್ನು ನಾಳೆ ಎರಡು ಕ್ಷೇತ್ರಗಳ ಸಮೀಕ್ಷೆ ನಿಮ್ಮ ಮುಂದಿಡ್ತೀವಿ ನಾಳೆಯ ಆಗುಹೋಗುಗಳು ಅದರ ಫಲಿತಾಂಶ ಇವೆಲ್ಲವನ್ನು ನಿಮ್ಮ ಮುಂದೆ ತಂದಿಡ್ತೀವಿ ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು